हरिओम। ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಆರೋಗ್ಯವೇ ಭಾಗ್ಯ ಅಂತ. ಎಲ್ಲ ಭಾಗ್ಯಗಳಲ್ಲಿ ಮುಖ್ಯವಾಗಿ ಇರುವಂಥದ್ದು ಆರೋಗ್ಯ. ಹಾಗೆ ನಮಗೆ ಭಗವಂತ ತಿಳಿಸ್ಕೊಡ್ತಾನೆ, ನಿಮ್ಮ ಜೀವನ ಸಂಗಾತಿ ಯಾರು? ಅಮ್ಮ, ಅಪ್ಪ, ಹೆಂಡತಿ, ಮಗ, ಗಂಡ, ಮಗಳು, ಸ್ನೇಹಿತರು, ಇವರು ಯಾರೂ ಅಲ್ಲ ಅಂತ ಹೇಳ್ತಾನೆ ಭಗವಂತ. ನಿಮ್ಮ ನಿಜ ಜೀವನದ ಸಂಗಾತಿ ಯಾರಪ್ಪ ಅಂತಂದರೆ ಅದು ನಿಮ್ಮ ದೇಹ. ನೋಡ್ರಿ ಎಷ್ಟು ಸತ್ಯ ಅದ. ಅದು ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ನಿಮ್ಮ ಜೊತೆ ಇರುವುದಿಲ್ಲ. ನೀವು ಮತ್ತು ನಿಮ್ಮ ದೇಹ ಹುಟ್ಟಿದಾಗಿಂದ ಸಾವಿನವರೆಗೂ ಒಟ್ಟಿಗೆ ಇರುತ್ತೀರಿ. ನಿಮ್ಮ ದೇಹಕ್ಕೆ ನೀವು ಏನು ಮಾಡುತ್ತೀರಿ ಎಂಬುದು ನಿಮ್ಮ ಜವಾಬ್ದಾರಿ. ಹಾಗಾಗಿ ನೀವು ನಿತ್ಯ ಏನು ತಿಂತೀರಿ, ಫಿಟ್ ಆಗುವುದಕ್ಕೆ ಏನು ಮಾಡ್ತೀರಿ, ನೀವು ಒತ್ತಡವನ್ನು ಹೇಗೆ ಎದುರಿಸುತ್ತೀರಿ, ಅದಕ್ಕೆ ನಿಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅದು ನಿರ್ಣಯ ಮಾಡುತ್ತದೆ. ನಿಮ್ಮ ದೇಹವು ನಿಮ್ಮ ಆಸ್ತಿ ಹಾಗೂ ಅದು ಹೊಣೆಗಾರಿಕೆ ಕೂಡ. ಅದನ್ನು ಬೇರೆ ಯಾರೂ ಹಂಚಿಕೊಳ್ಳಲಿಕ್ಕೆ ಬರುವುದಿಲ್ಲ. ನಿಮ್ಮ ದೇಹವು ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ನಿಜವಾದ ಸಂಗಾತಿ. ನಿಮ್ಮ ದೇಹ ಶಾಶ್ವತವಾಗಿ ಫಿಟ್ ಆಗಿರುವಂತೆ ಸಾಧ್ಯವಾದಷ್ಟು ನೋಡಿಕೊಳ್ಳಿ. ಯಾಕೆಂದರೆ ಹಣ, ಸಂಬಂಧಿಕರು ಮತ್ತು ಸ್ನೇಹಿತರು ಯಾರೂ ಶಾಶ್ವತವಲ್ಲ. ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ದೇಹಕ್ಕೆ ಯಾರೂ ಸಹಾಯ ಮಾಡುವುದಿಲ್ಲ ಎಂಬುದನ್ನು ನೀವು ಯಾವತ್ತೂ ನೆನಪಿಡ್ರಿ. ಪ್ರಾಣಾಯಾಮದಿಂದ ಶ್ವಾಸಕೋಶಕ್ಕೆ, ಧ್ಯಾನದಿಂದ ಮನಸ್ಸಿಗೆ, ಯೋಗಾಸನದಿಂದ ದೇಹಕ್ಕೆ, ವಾಕಿಂಗ್ ಮಾಡುವುದರಿಂದ ಹೃದಯಕ್ಕೆ, ಉತ್ತಮ ಆಹಾರ ಸೇವನೆ ಮಾಡುವುದರಿಂದ ಕರುಳಿಗೆ, ಒಳ್ಳೆಯ ಆಲೋಚನೆಗಳನ್ನು ಮಾಡುವುದರಿಂದ ಆತ್ಮಕ್ಕಾಗಿ, ಹಾಗೂ ಒಳ್ಳೆಯ ಕರ್ಮವನ್ನು ಮಾಡುವುದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ. ಸರ್ವೇ ಜನಃ ಸುಖಿನೋ ಭವಂತು. ಹೆಲ್ತ್ ಈಸ್ ವೆಲ್ತ್. ಆಲ್ವೇಸ್ ಬಿ ಫಿಟ್. ಜೈ ಶ್ರೀಕೃಷ್ಣ.